ಜನಸಂಖ್ಯೆ ಬೆಳೆಯುತ್ತಾ ಹೋದಾಗೆ ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದರಲ್ಲೂ ಟ್ರಾಫಿಕ್ ಜಾಮ್ ಆಗಿ ಜನ ಗಂಟೆಗಟ್ಟಲೆ ರೋಡ್ನಲ್ಲಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಅದಕ್ಕಾಗಿ ನಗರದ ರೋಡ್ಗಳನ್ನ ಸುಲಭ ಸಂಚಾರಕ್ಕಾಗಿ ಅನುಕೂಲವಾಗುವಂತೆ ಅಗಲೀಕರಣ ಕಾರ್ಯ ಕೂಡ ಮಾಡ್ತಾರೆ. ಆದರೆ ಮಂಗಳೂರಿನಲ್ಲಿ ಮಾತ್ರ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ರಸ್ತೆಯನ್ನ ಅಗಲೀಕರಣದ ಬದಲು ಕಿರಿದಾಗ್ತಾ ಇವೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಗರದ ಅಭಿವೃದ್ಧಿಗೆ ಬಿಡುಗಡೆಯಾಗ್ತಾ ಇರುವಂತಹ ಅನುದಾನ ಎಲ್ ಹೋಯ್ತು ಅನ್ನೋ ಅನುಮಾನ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಸದ್ಯದ ಮಟ್ಟಿಗೆ ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಹೊಂದುತ್ತಿರುವಂತಹ ಮಹಾನಗರ, ಜೊತೆ ಜೊತೆಗೆ ಸಾಕಷ್ಟು ಬದಲಾವಣೆಯೂ ಆಗ್ತಾ ಇದೆ ಅಂತ ಮಹಾನುಭಾವರು ಹೇಳುವ ಮಾತುಗಳು. ಆದ್ರೆ ಅದೇನು ಬದಲಾವಣೆ ಆಗ್ತಾ ಇದೆಯೋ ಆ ದೇವರೇ ಬಲ್ಲ. ಯಾಕಂದ್ರೆ ಸದ್ಯದ ಸ್ಥಿತಿಯಲ್ಲಿ ನಗರದಲ್ಲಿ ಪಾಲಿಕೆ ವತಿಯಿಂದ ನಡೀತಾ ಇರುವಂತಹ ಆಮೆಗತಿಯ ಕಾಮಗಾರಿಗಳನ್ನ ನೋಡಿದ್ರೆ ಮಂಗಳೂರು ನಗರ ಸದ್ಯ ಸಮಸ್ಯೆಗಳಿಂದ ಹೊರಬರುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಹೌದು, ನಗರಗಳು ಬೆಳೀತಾ ಹೋದ ಹಾಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಪಾಲಿಕೆ ಮಾಡೋಕೆ ಮುಂದಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ರಸ್ತೆಗಳ ಕಾಮಗಾರಿಗಳಿಗೆ ಮುಂದಾಗುವುದು. ಅದರಲ್ಲೂ ರಸ್ತೆಗಳ ಅಗಲೀಕರಣ ಮಾಡ್ತೀವಂತ ಹೋಗಿ ಇದ್ದ ರಸ್ತೆಗಳ ಗಾತ್ರವನ್ನೇ ಬದಲಿಸಿ ಬಿಡ್ತಾರೆ. ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ ಬರುವ ಅನುದಾನವನ್ನ ಈ ರೀತಿ ಪೋಲು ಮಾಡಿ ಸಂಚಾರಕ್ಕೂ ಅಯೋಗ್ಯವಾದ ರಸ್ತೆಗಳನ್ನ ನಿರ್ಮಿಸಿ ಇದರಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ದೇಶದಲ್ಲಿ ಎಲ್ಲಾ ಕಡೆ ರಸ್ತೆಗಳನ್ನು ಅಗಲೀಕರಣಗೊಳಿಸ್ತಾ ಇದ್ದೇವೆ, ಆದರೆ ಮಂಗಳೂರಿನಲ್ಲಿ ಮಾತ್ರ ವಿಚಿತ್ರವಾಗಿದೆ. ಹೇಗೆ ಹೇಳಿದರೆ ಅಗಲ ಇರುವಂಥ ರಸ್ತೆಗಳನ್ನು ಕಿರಿದು ಮಾಡುವಂಥದ್ದು ನೀವು ಎಲ್ಲಿ ಬೇಕಾದರೂ ನೋಡಿ. ಇದು ಯಾಕೆ ಹೀಗೆ ಮಾಡ್ತಾರೆ ಹೇಳುವಂಥದ್ದು ಅರ್ಥ ಆಗೋದಿಲ್ಲ. ಪಾಲಿಕೆಯ ಅಧಿಕಾರಿಗಳಲ್ಲಿ ಈ ಬಗ್ಗೆ ವಿಚಾರಿಸಿದರೆ ಅದು ನಮ್ಮ ರೋಡು ಅಲೈನ್ಮೆಂಟಿನ ಪ್ರಕಾರ ಮಾಡಲಾಗಿದೆ ಅಂತ ಹೇಳ್ತಾರೆ. ನೀವು ಉದಾಹರಣೆಗೆ ಜಸ್ಟ್ ನೀವು ನಮ್ಮ ಲಾಲ್ಬಾಗ್ ಸರ್ಕಲ್ನಲ್ಲಿ ನೋಡಿ, ಲೇಡಿಲ್ನಿಂದ ವೆಹಿಕಲ್ಗಳು ಬಂದು ಕೆ ಎಸ್ ಆರ್ ಟಿ ಸಿಗೆ ತಿರುಗುವಲ್ಲಿ, ಅದು ನನ್ನ ಲೆಕ್ಕದಲ್ಲಿ ಒಂದು 20 ವರ್ಷದ ಮೊದಲು ಅಗಲೀಕರಣ ಮಾಡುವಾಗ ಅಲ್ಲಿ ರಾಮಕೃಷ್ಣ ಹಾಸ್ಟೆಲ್ನವರದ್ದು ಜಾಗವನ್ನು ತಗೊಂಡು ಅದನ್ನು ಅಗಲ ಮಾಡಿ ಫ್ರೀ ಲೆಫ್ಟ್ ಕೊಟ್ಟಿರುವಂಥದ್ದು. ಈಗ ಅಲ್ಲಿ ಹೊಸದಾಗಿ ಚರಂಡಿ ಮಾಡುವಾಗ ಒಂದು ಬಸ್ಸು ಹೋಗುವಷ್ಟು ಜಾಗವನ್ನು ಬಿಟ್ಟು ಚರಂಡಿಯನ್ನು ಈಚೆಗೆ ತಂದಿದ್ದಾರೆ. ಫ್ರೀ ಲೆಫ್ಟ್ ಇದ್ದದ್ದು ಫ್ರೀ ಲೆಫ್ಟ್ ಇಲ್ಲ, ಅದರ ನಂತರ ಅದು ಕಂಜೆಸ್ಟೆಡ್, ಈಗ 2 ವೆಹಿಕಲ್ ಹೋಗುವಷ್ಟು ಇಲ್ಲ. ಇದರ ಬಗ್ಗೆ ಪಾಲಿಕೆಯವರ ಹತ್ರ ಕೇಳಿದರೆ ಅದು ನಮಗೆ ಗೊತ್ತಿಲ್ಲ, ಅದು ಡಿಸೈನ್ ಆಗೇ ಉಂಟು ಹೇಳುವಂಥದ್ದು. ಶಾಸಕರ ಹತ್ರ ಹೇಳಿತು, ಡಿ ಸಿ ಅವರ ಹತ್ರ ಹೇಳಿತು, ಸ್ವಲ್ಪ ಸಮಯ ಆ ಕಾಮಗಾರಿ ನಿಂತಿತ್ತು, ಹೀಗೆ ನೋಡುವಾಗ ಪುನಃ ಹಾಗೆ ಮಾಡ್ತಾರೆ. ಆದರೆ ಆಚೆ ಈಗ ಖಾಲಿ ಇರುವ ಜಾಗದಲ್ಲಿ ಇನ್ನೂ ಅನಧಿಕೃತ ಗೂಡಂಗಡಿಗಳು ಬರ್ತದೆ. ಈ ಬಗ್ಗೆ ಸಂಬಂಧಪಟ್ಟವರನ್ನ ಕೇಳಿದ್ರೆ ರಸ್ತೆ ಜೋಡಣಾ ಕಾರ್ಯ ಹಾಗೇನೆ ಎಂಬ ಹಾರಿಕೆಯ ಉತ್ತರವನ್ನ ನೀಡ್ತಾರೆ. ನಗರದ ಕೆಪಿಟಿ, ಲೇಡಿ ಹಿಲ್, ಆರ್ಟಿಒ ಸರ್ಕಲ್, ಕರಾವಳಿ ಮೈದಾನ ಗ್ರೌಂಡ್, ಕ್ಲಾಕ್ ಟವರ್ ಸೇರಿದಂತೆ ನಗರದ ಹಲವಾರು ರಸ್ತೆಗಳನ್ನ ಕಿರಿದು ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರು ಹಾಗೂ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಕಾಮಗಾರಿಗಳಿಗೆ ಕೋಟಿಗಟ್ಟಲೆ ಬಿಡುಗಡೆಯಾಗಿದೆ. ಇಷ್ಟು ಅನುದಾನ ಬಿಡುಗಡೆ ಆದರೂ ಅಧಿಕಾರಿಗಳು ಇಷ್ಟು ಕೀಳುಮಟ್ಟದ ಕಳಪೆ ಕಾಮಗಾರಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾರ್ಪೊರೇಷನ್ ಹತ್ತಿರ ಪ್ರೀಮಿಯಂ ಎಫ್ಐಆರ್ ಹೇಳಿ ಕಲೆಕ್ಷನ್ ಮಾಡಿದ ಕೋಟಿಗಟ್ಟಲೆ ಹಣ ಇದೆ. ಈ ಕೋಟಿಗಟ್ಟಲೆ ಹಣದಲ್ಲಿ ರಸ್ತೆ ಅಗಲೀಕರಣ ಮತ್ತು ಸರ್ಕಲ್ ಅಗಲೀಕರಣ ಹೇಳಿ ಇವರು ಮಾಡೋದು. ನಿಮಗೆ ಲೇಡಿಲ್ ಸರ್ಕಲ್ ನೋಡಿ, ಏನು ತೊಂದರೆ ಇಲ್ಲದೇ ಇತ್ತು, ಅದನ್ನು ಓಡಿದ್ರು, ಆ ಸರ್ಕಲನ್ನು ಕಿರಿದು ಮಾಡಿದ್ದು ಹೇಳಿದರು. ಅಗತ್ಯ ಇಲ್ಲದ ಕಡೆ ಪಾರ್ಕಿಂಗ್ ವಾಹನ ನಿಲ್ಲಿಸುವಳಿಗೆ ಕಾಂಕ್ರೀಟ್ ಹಾಕಿದರು. ಕೋಟಿ ಕಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಒಂದೇ ಒಬ್ಬ ನಾನು ಬಿ ಜೆ ಪಿ ಕಾಂಗ್ರೆಸ್ ಹೇಳಿ ಹೇಳುವುದಿಲ್ಲ, 60 ಮಂದಿಯವರು ಬಾಯಿಯಲ್ಲಿ ಬಜಿಲು ಹಾಕಿ ಕೂತದ್ದು, ಯಾರೂ ಮಾತಾಡಲಿಲ್ಲ. ಆದರೆ ನಮ್ಮ ಹಣ ಅವಶ್ಯಕತೆ ಇದ್ದದ್ದಕ್ಕೆ ಖರ್ಚು ಮಾಡಿ ಅದು ಮಾಡೋದಿಲ್ಲ. ಈಗ ಮಂಗಳೂರು ಮಹಾನಗರ ಪಾಲಿಕೆ ಒಂದೇ ಒಂದು ಟ್ಯಾಂಕರ್ ಇಲ್ಲ, ಬಾಡಿಗೆಗೆ ಟ್ಯಾಂಕರ್ ತೊಗೊಳ್ಳೋದು ಯಾಕೆ, ಅದರಲ್ಲಿ ನುಂಗ್ಲಿಕ್ಕೆ ಆಗ್ತದೆ.
ಹಾಗೆ ಅದೇ ಬೇಕಿದ್ದದನ್ನು ಮಾಡುವುದಿಲ್ಲ. ಯಾವುದರಲ್ಲಿ ಇವರಿಗೆ ಜನಪ್ರತಿನಿಧಿಗಳಿಗಾಗಲಿ ನಮ್ಮ ಅಧಿಕಾರಿಗಳಿಗಾಗಲಿ ತಿನ್ನಲಿಕ್ಕೆ ಸಿಕ್ಕದಿದ್ದರೆ ಇವರು ಅದನ್ನು ಮಾಡುವುದೇ ಇಲ್ಲ. ನಗರದ ಅಭಿವೃದ್ಧಿ ಸೌಂದರ್ಯೀಕರಣದ ಹೆಸರಿನಲ್ಲಿ ಅನಗತ್ಯ ಕಾಮಗಾರಿಯನ್ನು ನಡೆಸುವುದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಪಾಲಿಕೆಯ ಅಧಿಕಾರಿಗಳು ಅಭಿವೃದ್ಧಿ ಹೆಸರಲ್ಲಿ ಸಾರ್ವಜನಿಕರ ಹಣವನ್ನು ಪೋಲು ಮಾಡ್ತಾ ಇದ್ದು, ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕಾದ ಅಗತ್ಯವಿದೆ ಎಂದು ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲಾ, ನ್ಯೂಸ್ 24x7, ಮಂಗಳೂರು.